ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIBಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ. ಸಂಪಾದಕರೇ, ಕರ್ನಾಟಕದಲ್ಲಿ ಮೈತ್ರಿ ರಾಜಕಾರಣ ಅದು ಯಶಸ್ವಿಯೋ ಅಲ್ಲವೋ, ನಮ್ಮ ರಾಜ್ಯದಲ್ಲಿ ಹೇಗೆ ಇದರ ಇತಿಹಾಸ ಬೆಳೆದು ಬಂತು? ಮೈತ್ರಿ ರಾಜಕಾರಣಕ್ಕೆ ವಿಶಿಷ್ಟವಾದಂಥ ಒಂದು ಇತಿಹಾಸ ಇದೆ. ನೋಡಿ, 1952 ಸಂವಿಧಾನ ರಚನೆಯ ನಂತರ ಕರ್ನಾಟಕದಲ್ಲಿ, ಅಂದರೆ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರು ರಾಜ್ಯದಲ್ಲಿ ಒಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದವರು ಕೆಂಗಲ್ ಹನುಮಂತಯ್ಯ. ಆಗ ಮೈಸೂರು ರಾಜ್ಯದಲ್ಲಿ 99 ವಿಧಾನಸಭಾ ಕ್ಷೇತ್ರಗಳು ಇರುತ್ತೆ. 1956 ಕರ್ನಾಟಕ ಏಕೀಕರಣ ಆಗುತ್ತೆ. ಏಕೀಕರಣ ಆದ ನಂತರ 1957 ಪ್ರಥಮ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಿಂದ 1957 62 67 72 78 ಅಂದರೆ ಇಷ್ಟೊಂದು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಪ್ರಶ್ನಾತೀತವಾಗಿರುತ್ತೆ. ಕಾಂಗ್ರೆಸ್ಸನ್ನು ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. 1977 ಲೋಕಸಭಾ ಚುನಾವಣೆಯಲ್ಲಿ ಭಾರತದ ಉದ್ದಗಲಕ್ಕೂ ಕಾಂಗ್ರೆಸ್ ಸೋಲುತ್ತೆ, ಆದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿಯವರೇ ಸೋತೋಗ್ತಾರೆ, ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಮೆಜಾರಿಟಿ ಹುರಿಯಾಳುಗಳು ಗೆಲ್ತಾರೆ. 77 ಲೋಕಸಭಾ ಚುನಾವಣೆಯ ನಂತರ 1978 ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲೂ ಕಾಂಗ್ರೆಸ್ಸು ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಗೆಲ್ಲುತ್ತೆ. ಸೋತೇ ಬಿಡ್ತು ಕಾಂಗ್ರೆಸ್ ಅಂತ ಇರ್ತಾರೆ ಎಲ್ಲ, ಆದರೆ ಕಾಂಗ್ರೆಸ್ ಗೆಲ್ಲುತ್ತೆ. ತದನಂತರ ಕರ್ನಾಟಕದಲ್ಲಿ ಮೈತ್ರಿ ರಾಜಕಾರಣದ ಪರ್ವ 1983 ಪ್ರಾರಂಭ ಆಗುತ್ತೆ. ಪ್ರಶ್ನಾತೀತವಾಗಿದ್ದಂತಹ ಕಾಂಗ್ರೆಸ್ ಪ್ರಪ್ರಥಮ ಬಾರಿಗೆ 1983 ಅಧಿಕಾರ ಕಳ್ಕೊಳ್ಳುತ್ತೆ. ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ. ಅದು ಪೂರ್ಣ ಪ್ರಮಾಣದ ಬಹುಮತದಿಂದ ಸರ್ಕಾರ ರಚನೆ ಆದಂಥದ್ದಲ್ಲ. ಅದು ಅವತ್ತು ಕ್ರಾಂತಿರಂಗ ಮತ್ತು ಜನತಾ ಪಕ್ಷದ ಮೈತ್ರಿಕೂಟಕ್ಕೆ 94 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕಿರುತ್ತೆ. ಒಂದು ಕಡೆ ಭಾರತೀಯ ಜನತಾ ಪಕ್ಷ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರುತ್ತೆ. 22 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷೇತರರು ಗೆದ್ದಿರ್ತಾರೆ. ರಾಮಕೃಷ್ಣ ಹೆಗಡೆಯವರು ಭಾರತೀಯ ಜನತಾ ಪಕ್ಷದ 18 ಶಾಸಕರು 22 ಪಕ್ಷೇತರ ಶಾಸಕರ ಬೆಂಬಲದಿಂದ ಸರ್ಕಾರವನ್ನು ರಚನೆ ಮಾಡಿರ್ತಾರೆ. ಆದರೆ ಈ ಸರ್ಕಾರ ಪರಿಣಾಮಕಾರಿ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಮಕೃಷ್ಣ ಹೆಗಡೆಯವರು ಜನಪರ ಸರ್ಕಾರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾರೆ, ಆದರೆ ಆ ಸರ್ಕಾರವನ್ನು ಉರುಳಿಸುವ ಪ್ರಯತ್ನ ಕಾಂಗ್ರೆಸ್ನಿಂದ ನಿರಂತರವಾಗಿ ನಡೆದಿರುತ್ತೆ. ಅವತ್ತು ಪಕ್ಷಾಂತರ ನಿಷೇಧ ಕಾಯಿದೆ ಜಾರಿಯಲ್ಲಿರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಯಾವುದೇ ಗಳಿಗೆಯಲ್ಲಿ ಬಿದ್ದು ಹೋಗಬಹುದು ಅನ್ನುವ ವಾತಾವರಣ ಇರುತ್ತೆ. 1983-85 ಕರ್ನಾಟಕದಲ್ಲಿ ಇದ್ದಂತಹ ಮೈತ್ರಿಕೂಟದ ಸರ್ಕಾರ ಅತ್ಯಂತ ಅಭದ್ರ ರಾಜಕೀಯ ಪರಿಸ್ಥಿತಿಯಲ್ಲಿ ಅಸ್ತಿತ್ವವನ್ನು ಪಡ್ಕೊಂಡಿರುತ್ತೆ. ಅದೇ ಕಾರಣಕ್ಕೆ ರಾಮಕೃಷ್ಣ ಹೆಗಡೆ 1984 ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣವೇ ತಮ್ಮ ವಿಧಾನಸಭೆಯನ್ನು ವಿಸರ್ಜಿಸಿ ಫ್ರೆಶ್ ಮ್ಯಾಂಡೇಟ್ಗೆ ಹೋಗ್ತಾರೆ.
ಕರ್ನಾಟಕದ ಮತದಾರ ಮೈತ್ರಿಕೂಟದ ಸರ್ಕಾರ ಸಮರ್ಥ ಆಡಳಿತವನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೆಗಡೆ ದೇವೇಗೌಡ ಜೆ ಎಚ್ ಪಟೇಲ್ ಬೊಬ್ಬಾಯಿ ನೇತೃತ್ವದ ಜನತಾ ಪಕ್ಷಕ್ಕೆ ಭಾರಿ ಬಹುಮತ ಕೊಟ್ಟು 139 ಸ್ಥಾನಗಳಲ್ಲಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಜನತಾ ಪಕ್ಷ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಸೂತ್ರ ಹಿಡಿಯುತ್ತೆ ಮೈತ್ರಿಕೂಟದ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ರಣಿಯನ್ನು ಹಿಡಿಯೋದು 2004ರಲ್ಲಿ ಜಾತ್ಯತೀತ ಜನತಾ ದಳ 58 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಕಾಂಗ್ರೆಸ್ 65 ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷ 79 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತೆ ಇದು ಕರ್ನಾಟಕದಲ್ಲಿ ಸೃಷ್ಟಿಯಾದಂಥ ಎರಡನೇ ಬಾರಿಯ ಅಭದ್ರತೆ 1983ರಲ್ಲಿ ಕ್ರಾಂತಿರಂಗ ಜನತಾ ಪಕ್ಷದ ಅಲಯನ್ಸು 94 ಭಾರತೀಯ ಜನತಾ ಪಕ್ಷ 18 ಪಕ್ಷೇತರರು 22 ಕಾಂಗ್ರೆಸ್ 82 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಯಾವ ಪಕ್ಷಕ್ಕೂ ಪೂರ್ಣ ಬಹುಮತ ಇರಲ್ಲ ಇದೇ ಪರಿಸ್ಥಿತಿ 2004ರಲ್ಲಾಗುತ್ತೆ ಆಗಲೇ ನಾನು ಹೇಳಿದಾಗೆ ಜನತಾ ದಳ ಜಾತ್ಯತೀತ 58 ಕಾಂಗ್ರೆಸ್ 65 ಬಿಜೆಪಿ 79 ಆಗ ಕರ್ನಾಟಕದಲ್ಲಿ ಇನ್ನೊಂದು ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಧರ್ಮ ಸಿಂಗ್ ಅವರು ಈ ಮೈತ್ರಿಕೂಟ ಸರ್ಕಾರದ ಮುಖ್ಯಮಂತ್ರಿ ಆಗ್ತಾರೆ ಜಾತ್ಯತೀತ ಜನತಾ ದಳದ 58 ಕಾಂಗ್ರೆಸ್ನ 65 ಎರಡೂ ಪಕ್ಷಗಳು ಮೈತ್ರಿಕೂಟದ ಸರ್ಕಾರವನ್ನು ರಚಿಸಿ ಅಧಿಕಾರ ನಡೆಸ್ತಾರೆ ಆದರೆ ಕೇವಲ 20 ತಿಂಗಳಲ್ಲಿ ಈ ಸರ್ಕಾರ ಕುಸಿದು ಬಿಡುತ್ತೆ ಕುಮಾರಸ್ವಾಮಿ ಅವರು ಕ್ಷಿಪ್ರ ಕ್ರಾಂತಿಯನ್ನು ಮಾಡಿ ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತಾರೆ ಆ ಮೈತ್ರಿಯನ್ನು ಮಾಡಿಕೊಂಡಾಗ ಒಂದು ಒಪ್ಪಂದ ಆಗುತ್ತೆ ಮೊದಲ 20 ತಿಂಗಳ ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ತದನಂತರದ 20 ತಿಂಗಳ ಅವಧಿಯಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಅನ್ನೋದು ಒಪ್ಪಂದ ಆಗುತ್ತೆ ಆದರೆ ಮೊದಲ 20 ತಿಂಗಳ ಅಧಿಕಾರವನ್ನು ಅನುಭವಿಸಿದ ಕುಮಾರಸ್ವಾಮಿ ಅವರು ಎರಡನೇ 20 ತಿಂಗಳ ಅವಧಿಗೆ ಕೊಟ್ಟ ಮಾತಿನಂತೆ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಅವರನ್ನು ಮುಖ್ಯಮಂತ್ರಿ ಅಂತ ಒಪ್ಪಿಕೊಳ್ಳೋದಿಲ್ಲ ಒಪ್ಪಿಕೊಂಡ್ರೂ ಬೆಂಬಲ ಕೊಟ್ಟರೂ ಕೇವಲ 7 ದಿವಸಗಳಲ್ಲಿ ಬೆಂಬಲವನ್ನು ವಾಪಸ್ ತಗೊಳ್ತಾರೆ ಸರ್ಕಾರ ಬಿದ್ದೋಗುತ್ತೆ ಅಂದರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮೊದಲ ಮೈತ್ರಿಕೂಟದ ಸರ್ಕಾರ 1974ರಲ್ಲಿ ವಿಧಾನಸಭೆ ವಿಸರ್ಜನೆ ಮಾಡುವುದರ ಮೂಲಕ ಕೊನೆಗೊಳ್ಳಿತು ಎರಡನೆಯ ಮೈತ್ರಿಕೂಟದ ಸರ್ಕಾರ 2005ರ ಅಂತಿಮ ತಿಂಗಳಲ್ಲಿ ಅಧಿಕಾರ ಕಳ್ಕೊಟ್ಟು ಧರ್ಮ ಸಿಂಗ್ ಅವರದು ಮೂರನೇ ಸರ್ಕಾರ 2007ರ ಕೊನೆಯ ತಿಂಗಳುಗಳಲ್ಲಿ ಅಂದರೆ ಡಿಸೆಂಬರ್ ಅಥವಾ 2008ರ ಜನವರಿ ತಿಂಗಳಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ 7 ದಿನಗಳಲ್ಲೇ ಅಧಿಕಾರ ಕಳ್ಕೊಳ್ತು ಅಂದರೆ ಮೂರು ಮೈತ್ರಿಕೂಟದ ಸರ್ಕಾರಗಳು ಅವಧಿಗೆ ಮೊದಲೇ ಅಧಿಕಾರವನ್ನು ಕಳ್ಕೊಂಡು ಅದಾದ ನಂತರ ನಾಲ್ಕನೇ ಮೈತ್ರಿಕೂಟದ ಸರ್ಕಾರ 2018ರ ವಿಧಾನಸಭಾ ಚುನಾವಣೆಯ ನಂತರ ಅಧಿಕಾರದ ಸೂತ್ರ ಹಿಡಿತು ಅದ್ಯಾವುದು ಅಂತ ಅಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ಸರ್ಕಾರ ಈ ಚುನಾವಣೆಯಲ್ಲಿ ಜಾತ್ಯತೀತ ಜನತಾ ದಳ ಗೆದ್ದಿದ್ದುದು ಕೇವಲ 37 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದುದು 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಎರಡೂ ಪಕ್ಷಗಳು ಸೇರಿ ಸರ್ಕಾರವನ್ನು ಮಾಡಿದವು ಆದರೆ ಕೇವಲ 14 ತಿಂಗಳ ಅವಧಿಯಲ್ಲಿ ಈ ಎರಡೂ ಪಕ್ಷಗಳು ಅಧಿಕಾರವನ್ನು ಕಳ್ಕೊಂಡವು ಕೇವಲ 14 ತಿಂಗಳುಗಳ ಅವಧಿಯೊಳಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ಸರ್ಕಾರ ಅಧಿಕಾರವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಂದರೆ ಇವೆರಡೂ ಪಕ್ಷಗಳ ನಡುವೆ ಪರಸ್ಪರ ಅಪನಂಬಿಕೆ ಅಂತಃಕಲಹ ದ್ವೇಷ ಈರ್ಷೆ ಇದರ ಪರಿಣಾಮ ಅಧಿಕಾರ ಕಳ್ಕೊಳ್ತು ಅಂದರೆ ಸ್ನೇಹಿತರೆ ಯಾವುದೇ ಮೈತ್ರಿಕೂಟದ ಸರ್ಕಾರದಲ್ಲಿ
ಪ್ರಧಾನವಾಗಿ ಇರಬೇಕಾದದ್ದು ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ. ಆ ನಂಬಿಕೆ ಮತ್ತು ವಿಶ್ವಾಸದ ನೆಲೆಯಲ್ಲಿ ಅವರು ಸರ್ಕಾರವನ್ನು ನಡೆಸಿದ್ರೆ ಸಕ್ಸಸ್ ಆಗುತ್ತೆ. ಆದರೆ ಅಧಿಕಾರ ರಾಜಕಾರಣದಲ್ಲಿ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಜಾಗನೇ ಇರೋದಿಲ್ಲ. ಆದ್ದರಿಂದ ಅಧಿಕಾರ ಕಳ್ಕೊಳ್ಳೋದು ಅನಿವಾರ್ಯ. ಅದಾದ ನಂತರ ಆಪರೇಷನ್ ಕಮಲ. ಆಪರೇಷನ್ ಕಮಲ ಯಾವಾಗಾಯಿತು? ಈ ಮೈತ್ರಿಕೂಟದ ಸರ್ಕಾರದಲ್ಲೇ ಈ ಆಪರೇಷನ್ ಕಮಲ ಚಾಲನೆ ಬಂತು. ಇದರ ಪರಿಣಾಮ 17 ಶಾಸಕರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಿಂದ ಹೊರಗಡೆ ಬಂದರು. ನೋಡಿ, 2018 ವಿಧಾನಸಭಾ ಚುನಾವಣೆಯ ನಂತರ ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಕರ್ನಾಟಕದಲ್ಲಿ ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಚುನಾವಣೆಗೆ ಮೊದಲು ಜಾತ್ಯತೀತ ಜನತಾದಳನ್ನು ಭಾರತೀಯ ಜನತಾ ಪಕ್ಷದ ಬಿ ಟೀಮ್ ಅಂತ ಕಾಂಗ್ರೆಸ್ನವರು ಜರಿತಾ ಇರ್ತಾರೆ. ಚುನಾವಣೆಯ ಫಲಿತಾಂಶ ಬಂದಾಗ ಜಾತ್ಯತೀತ ಜನತಾದಳ 37 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ. ಕಾಂಗ್ರೆಸ್ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದರೆ ಭಾರತೀಯ ಜನತಾ ಪಕ್ಷ 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ. ದಿಢೀರ್ನೆ ದಿನ ಬೆಳಗಾಗದೊಳಗೆ ಅದೇ ಕಾಂಗ್ರೆಸ್ನವರು ದೇವೇಗೌಡರ ಮನೆ ಬಾಗಿಲಿಗೆ ಹೋಗಿ ನೀವೇ ಸರ್ಕಾರವನ್ನು ಮಾಡಿ, ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಾಗಲಿ, ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇದರ ಪರಿಣಾಮ ಯಾರೂ ನಿರೀಕ್ಷಿಸಿದ ರೀತಿಯಲ್ಲಿ ಕರ್ನಾಟಕದಲ್ಲಿ ಮೈತ್ರಿಕೂಟದ ಸರ್ಕಾರ, ಜಾತ್ಯತೀತ ಜನತಾದಳ ಕಾಂಗ್ರೆಸ್ ನೇತೃತ್ವದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ದೇವೇಗೌಡರ ಕುಟುಂಬದ ಒಂದು ರೀತಿಯಲ್ಲಿ ಟ್ರೆಡಿಷನಲ್ ಎನಿಮಿ, ನಿರಂತರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ತಮ್ಮ ಬೆಂಕಿಯನ್ನು ಉಗುಳ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಈ ಮೈತ್ರಿಯ ಬಗ್ಗೆ ಇಷ್ಟ ಇರಲ್ಲ. ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಜೆ ಡಿ ಎಸ್ ಎರಡೂ ಪಕ್ಷಗಳ ಸಮನ್ವಯ ಕೋಆರ್ಡಿನೇಷನ್ ಕಮಿಟಿ, ಸಮನ್ವಯ ಸಮಿತಿ ಅದರ ಅಧ್ಯಕ್ಷರಾಗ್ತಾರೆ. ಆದರೆ ಪರಸ್ಪರ ನಿಂದೆ, ಪರಸ್ಪರ ಆರೋಪ, ಟೀಕೆ, ಅಪನಂಬಿಕೆ, ಇದರ ಪರಿಣಾಮ ಆ ಸರ್ಕಾರದಲ್ಲಿ ಒಂದು ರೀತಿಯ ಕೊಹೆಸಿವ್ ವ್ಯವಸ್ಥೆ ಕಾಣೋದಿಲ್ಲ. ಯಾವ ಗಳಿಗೆಯಲ್ಲಾದರೂ ಈ ಸರ್ಕಾರ ಬಿದ್ದೋಗಬಹುದು ಅನ್ನುವ ವಾತಾವರಣ ನಿರ್ಮಾಣ ಆಗುತ್ತೆ. ಸಂಪಾದಕರೇ, ಆ ಸಮಯದಲ್ಲಿಯೇ ಆಪರೇಷನ್ ಕಮಲ ಅನ್ನುವ ರಾಕ್ಷಸ ಕತ್ತರಿಯನ್ನು ಇದೇ ರಾಜ್ಯದಲ್ಲಿಟ್ಟು ರಾಜಕಾರಣದಲ್ಲಿ ಒಂದು ಹೊಸ ಅಲೆಯನ್ನು ಎಬ್ಬಿಸ್ಬಿಡ. ಆಪರೇಷನ್ ಕಮಲ ಅನ್ನೋದು ಇದೆಯಲ್ಲ, ಅದೊಂದು ರಾಜಕೀಯ ಅನಿವಾರ್ಯತೆ. ಅದೊಂದು ಆ ಅನಿವಾರ್ಯತೆಯ ಪರಿಣಾಮ ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದುಗೆಗೆ ಇರಬೇಕಾದಂಥ ಪರಿಸ್ಥಿತಿ ಎರಡು ಬಾರಿಯೂ ನಿರ್ಮಾಣ ಆಗುತ್ತೆ. 2008 ಭಾರತೀಯ ಜನತಾ ಪಕ್ಷ ಗೆಲ್ಲೋದು 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ. ಆವಾಗಲೇ ಆಪರೇಷನ್ ಕಮಲ ಪ್ರಾರಂಭ ಆಗುತ್ತೆ. ಶಾಸಕತ್ವದ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ, ಅಂದರೆ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳದ ಶಾಸಕರ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಿಸಿ ಅವರನ್ನು ಮಂತ್ರಿ ಮಾಡಿ ತದನಂತರ ಚುನಾವಣಾ ಅಖಾಡಕ್ಕಿಳಿಸಿ ಗೆಲ್ಲಿಸ್ಕೊಂಡು ಬರೋದು. ಇದೊಂದು ಕೆಟ್ಟ ಪರಂಪರೆ ರಾಜ್ಯ ರಾಜಕಾರಣದಲ್ಲಿ ಅಥವಾ ಭಾರತ ರಾಜಕಾರಣದಲ್ಲಿ ಇದೊಂದು ಕೆಟ್ಟ ಪರಂಪರೆ. ಈ ಕೆಟ್ಟ ಪರಂಪರೆಗೆ ನಾಂದಿ ಹಾಡುತ್ತೆ ಕರ್ನಾಟಕ 2008 ವಿಧಾನಸಭಾ ಚುನಾವಣೆಯ ನಂತರ. ಅದರ ಪರಿಣಾಮವಾಗಿ ಅವರೇನೋ ಅಧಿಕಾರಕ್ಕೆ ಬಂದರು. ಆದರೆ ಅಧಿಕಾರಕ್ಕೆ ಬಂದು ಉತ್ತಮ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆಯಿತಾ ಅಂದರೆ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಪಾಪದ ಶಿಶು ಅಂತ ನಾವು ಯಾವುದನ್ನು ಕರಿತೀವಿ ಅದರಿಂದ ಪುಣ್ಯದ ಕೆಲಸ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. 2008 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಆಪರೇಷನ್ ಕಮಲ 2018 ವಿಧಾನಸಭಾ ಚುನಾವಣೆಯ ನಂತರವೂ ಹೊರಡಿತು. ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಪರಸ್ಪರ ನಂಬಿಕೆ ಮತ್ತು ಹೊಂದಾಣಿಕೆಯಿಂದ ಆಡಳಿತ ನಡೆಸಿದರೆ 5 ಅವರು ಆಡಳಿತವನ್ನು ನಡೆಸಬಹುದಾಗಿತ್ತು. ಹಿಂದೆ ನರಸಿಂಹರಾವ್ ಅವರಾಗಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರಾಗಲಿ, ಮನಮೋಹನ್ ಸಿಂಗ್ ಅವರಾಗಲಿ ಕೇಂದ್ರದಲ್ಲಿ ಈ ಥರ ಪರಸ್ಪರ ನಂಬಿಕೆಯ ಆಡಳಿತವನ್ನು ನಡೆಸಿ ಅವಧಿಯನ್ನು ಪೂರ್ಣಗೊಳಿಸಿರುವುದನ್ನು ನಾವು ಕಂಡಿದ್ದೇವೆ.
ಇಲ್ಲೂ ಮಾಡಬಹುದಾಗಿತ್ತು. ಆದರೆ ಸಿದ್ದರಾಮಯ್ಯ ದೇವೇಗೌಡರ ಕುಟುಂಬದ ಬದ್ಧ ವೈರಿ, ಪರಂಪರಾಗತ ವೈರಿ. ಅದರಿಂದ ಅವರು ಇದನ್ನು ದೇವೇಗೌಡರನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದನ್ನು ಅವರು ಕನಸಲ್ಲೂ ನನಸಿರೋಕ್ಕಾಗಲ್ಲ. ಹಾಗಾಗಿ ಅವರು ಸರ್ಕಾರದ ವಿರುದ್ಧ ಕಿಡಿಕಾರ್ತದೇ ಇದ್ದರು. ಇದನ್ನೇ ಸದುಪಯೋಗಪಡಿಸಿಕೊಂಡಂತಹ ಭಾರತೀಯ ಜನತಾ ಪಕ್ಷ 14 ಕಾಂಗ್ರೆಸ್ ಶಾಸಕರು, 3 ಜಾತ್ಯತೀತ ಜನತಾ ದಳದ ಶಾಸಕರಿಗೆ ಬಲೆ ಹಾಕ್ತು. ಬಲೆ ಹಾಕಿ ಅವರನ್ನು ತನ್ನ ತೆಕ್ಕೆಗೆ ಸೆಳ್ಕೊಳ್ತು. ಆಪರೇಷನ್ ಕಮಲ ಆಯಿತು, ಶಾಸಕರ ಶಾಸಕತ್ವ ವಜಾ ಆಯಿತು, ಸುಪ್ರೀಂ ಕೋರ್ಟ್ಗೆ ಹೋದರು. ತದನಂತರದಲ್ಲಿ ಅವರು ಫ್ರೆಶ್ ಎಲೆಕ್ಷನನ್ನು ಫೇಸ್ ಮಾಡಿ ಗೆದ್ದು ಅಧಿಕಾರ ಸೂತ್ರವನ್ನು ಹಿಡಿದರು. ಇಷ್ಟೆಲ್ಲ ನಡುವೆ ನೀವು ಇದನ್ನು ರಾಕ್ಷಸಿ ಕತ್ರಿ ಅಂದ್ರಿ, ರಾಕ್ಷಸಿ ಕೃತ್ಯ ಅಂದ್ರಿ. ನಿಜ, ಇವತ್ತು ಕರ್ನಾಟಕದ ಜನತೆಗೆ ಬೇಕಾಗಿರೋದು ಜನಪರ ಆಡಳಿತ. ಅಂಥ ಜನಪರ ಆಡಳಿತವನ್ನು ನೀಡೋದಕ್ಕೆ ಸಾಧ್ಯ ಆಗಿದೆಯಾ ಅಂತಂದರೆ, ಜನರ ಅತೃಪ್ತಿ ಅಸಮಾಧಾನ ಕರ್ನಾಟಕದ ಉದ್ದಗಲಕ್ಕೂ ಇರೋದ್ರಿಂದ ಅದು ಸಾಧ್ಯ ಆಗಿಲ್ಲ ಅಂತ ನನಗನ್ಸುತ್ತೆ. ಇವತ್ತು ಸುಭದ್ರ ಸರ್ಕಾರವನ್ನು ನೀಡೋದು ಈ ಪಕ್ಷಕ್ಕೆ, ಅಂದರೆ ಭಾರತೀಯ ಜನತಾ ಪಕ್ಷ. ಯಾವ ಪಕ್ಷದ ಸರ್ಕಾರ ಆಪರೇಷನ್ ಕಮಲದಿಂದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆಯೋ ಆ ಪಕ್ಷಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಭಾವನೆ ಕರ್ನಾಟಕದ ಜನರಲ್ಲಿ ಮೂಡ್ತಾ ಇದೆ. ಉದಯಾದ್ರಿಯವರೇ, ಇದರ ಪರಿಣಾಮ ಏನಾಗುತ್ತೋ ಲೆಟ್ ಅಸ್ ಸೀ. ಸಂಪಾದಕರೇ, ಒಂದು ಚುಟುಕಾದ ಪ್ರಶ್ನೆ, ಒಂದು ಚುಟುಕಾದ ಉತ್ತರ. ಈ ಆಪರೇಷನ್ ಕಮಲನ BJP ಅಷ್ಟೇ ಮಾಡಕ್ಕೆ ಸಾಧ್ಯ ಆಗಿದೆ, ಬೇರೆ ಪಕ್ಷಗಳಿಗೆ ಆಗಿಲ್ಲ. ಎಲ್ಲೆಲ್ಲಿ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದಿದ್ದಾವೆ ಅಲ್ಲೆಲ್ಲ ಬಹುಮತ ಬಂದಿದೆ, ಅದರಿಂದ ಅದು ಮಾಡಿಲ್ಲ. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಮಾಡ್ತು, ಮಧ್ಯಪ್ರದೇಶದಲ್ಲಿ ಮಾಡ್ತು, ರಾಜಸ್ಥಾನದಲ್ಲೂ ಮಾಡುವ ಪ್ರಯತ್ನವನ್ನು ಮಾಡಿ ವಿಫಲ ಆಯಿತು. ಆದ್ದರಿಂದ ಆಪರೇಷನ್ ಕಮಲ ಭಾರತೀಯ ಜನತಾ ಪಕ್ಷದವರು ಎಕ್ಸ್ಪರ್ಟ್ ಆಗಿದ್ದಾರೆ. ಬೇರೆ ಪಕ್ಷದವ್ರಿಗೂ ಅವಕಾಶ ಸಿಕ್ಕರೆ ಅವ್ರು ಮಾಡಬಹುದು, ಆದರೆ ಇಲ್ಲಿವರೆಗೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ನೋಡುಗರೇ, ಇಂದಿನ ಸಂಚಿಕೆಯಲ್ಲಿ ಸಂಪಾದಕರು ಮೈತ್ರಿ ರಾಜಕಾರಣದ ವಿವರಗಳನ್ನು ನೀಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ. ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIBಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ.